ಚಂದ್ರಯಾನ 3 ಮಿಷನ್ ನಿಗದಿತ ಹಂತದಲ್ಲಿದೆ ಎಂದು ಇಸ್ರೋ ತಿಳಿಸಿದೆ. ಚಂದ್ರನ ಮೇಲ್ಮೈನಲ್ಲಿ ತನ್ನ ಲ್ಯಾಂಡರ್ ನ ನಿಗದಿತ ಸ್ಪರ್ಶದ ಸಮಯವನ್ನ ಅಂದಾಜಿಸಿರುವ ಇಸ್ರೋ ಅದರ ಬಗ್ಗೆ ಮಾಹಿತಿಯನ್ನ ನೀಡಿದೆ. ಬೆಂಗಳೂರಿನ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ನಲ್ಲಿರುವ ಮಿಷನ್ ಆಪರೇಷನ್ ಕಾಂಪ್ಲೆಕ್ಸ್ ಉತ್ಸಾಹದಿಂದ ಯಶಸ್ಸಿಗೆ ಕಾಯ್ತಾ ಇದೆ ಎಂದು ಬಾಹ್ಯಾಕಾಶ ಸಂಸ್ಥೆ ಹೇಳಿದೆ. लैंडिंग ना नेर प्रसारवु बुधवार संजे 5:20 प्रारंभवागुत्ते. संजे 6:40 सुमारिगे दक्षिण ध्रुव प्रदेश बळि रोवर् नोंदिगे लैंडर ना निगदित स्पर्शवागलिदे. भारत महत्व चंद्रयान मिशन अंतिम हंत हम बहुत प्रमुख वे याकंद्रे इष्ट दिन आगे साफ्ट लैंडिंग इन चंद्रन मेलमैन फोटोवे विक्रम लैंडर क्लिकी भारत के कलुसिदे. इसरो वेबसाइट हंचिकोंडिदे. ಇದನ್ನ ನೋಡಿರುವಂತ ಇಸ್ರೋ ಕೂಡ ಒಮ್ಮೆ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ಯಾಕಂದ್ರೆ ಚಂದ್ರನ ಮೇಲ್ಮೈನಲ್ಲಿ ದೊಡ್ಡ ದೊಡ್ಡ ಕುಳಿಗಳ ರೀತಿ ಇರುವಂತದ್ದು ಪತ್ತೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂತದ್ದು ದೊಡ್ಡ ಸವಾಲಿನ ಕೆಲಸ ಆಗಿದೆ ಅನ್ನುವಂತದ್ದು ಈಗ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗ ಸಾಫ್ಟ್ ಲ್ಯಾಂಡಿಂಗ್ ಮಾಡೋದಕ್ಕೆ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈ ಸ್ಪರ್ಶ ಮಾಡೋದಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ನಾಳೆ ಸಂಜೆ 5:30 ಸುಮಾರಿಗೆ ನೇರ ಪ್ರಸಾರ ಪ್ರಾರಂಭವಾಗುತ್ತೆ. ಅದಾದ ಬಳಿಕ 6 ಗಂಟೆಯ ಸುಮಾರಿಗೆ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈ ಸ್ಪರ್ಶ ಮಾಡುತ್ತೆ. ಈ ಮೂಲಕ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಹತ್ವದ ಮಿಷನ್ ಆಗಿರುವಂತ ಚಂದ್ರಯಾನ 3 ಚಂದ್ರನ ಮೇಲ್ಮೈ ತಲುಪಿದಂತಾಗುತ್ತೆ. ಹಾಗಾಗಿ ಇಡೀ ಭಾರತ ದೇಶವೇ ಇದಕ್ಕಾಗಿ ಕಾಯ್ತಾ ಇದೆ. ವಿಕ್ರಮ್ ಲ್ಯಾಂಡರ್ ಯಾವ ರೀತಿ ಭೂಸ್ಪರ್ಶವನ್ನ ಮಾಡುತ್ತೆ ಅಂದ್ರೆ ಚಂದ್ರನ ಮೇಲೆ ಭೂಸ್ಪರ್ಶವನ್ನ ಮಾಡುತ್ತೆ, दक्षिण ध्रुव मेले ऐन विक्रम लैंडर यी संशोधन नडसते अोदे इडी भारत देशवे कातरदा कायता है.